ಸ್ಯಾಂಡಲ್ವುಡ್ನಲ್ಲಿ ದಚ್ಚು ಕಿಚ್ಚ ಅಂದರೆ ಕುಚುಕು ಗೆಳೆಯರು ಅನ್ನೋ ಮಾತಿತ್ತು. ವಿಷ್ಣು ಅಂಬಿ ಬಳಿಕ ಕಾಣಿಸಿಕೊಂಡ ಸ್ನೇಹಿತರು ಅಂದರೆ ಸುಳ್ಳಲ್ಲ. ಒಂದು ಕಾಲದ ಜಿಗರಿ ದೋಸ್ತ್ಗಳಾಗಿದ್ದ ದರ್ಶನ್ ಸುದೀಪ್ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಸಣ್ಣ ಕಾಣದಿಂದ ಇಬ್ಬರಲ್ಲೂ ಮನಸ್ತಾಪ ಶುರುವಾಗಿತ್ತು. ಬಳಿಕ ನೀನು ನನ್ನ ಸ್ನೇಹಿತ ಅಲ್ಲ ಅಂತ ದರ್ಶನ್ ಟ್ವೀಟ್ ಕೂಡ ಮಾಡಿದ್ರು. ಆದರೀಗ ಎಲ್ಲವನ್ನು ಮರೆತು ಕುಚುಕು ಗೆಳೆಯನ ಅಪಘಾತ ಸುದ್ದಿ ಕೇಳಿ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಅಪಘಾತ ಸುದ್ದಿ ಕೇಳಿ ಆತಂಕವಾಗಿತ್ತು, ಆರೋಗ್ಯದಿಂದ ಇರುವೆ ಅನ್ನೋ ಮಾಹಿತಿ ಬಳಿಕ ಸಮಾಧಾನ ಆಯಿತು, ಆದಷ್ಟು ಬೇಗ ಗುಣಮುಖನಾಗು ಎಂದು ಹಾರಿಸಿದ್ದಾರೆ. ದರ್ಶನ್ ಅವರ ಕಾರು ಮೈಸೂರಿನಿಂದ ಬೆಂಗಳೂರು ಬರುವ ಸಂದರ್ಭದಲ್ಲಿ ಅಪಘಾತಕ್ಕೆ ಒಳಗಾಗಿ ದರ್ಶನ್ ಅವರ ಕೈಗೆ ಪೆಟ್ಟಾಗಿತ್ತು. ಸದ್ಯ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿರುವ ದಾಸ ಸುರಕ್ಷಿತವಾಗಿದ್ದಾರೆ. ಜೊತೆಗೆ ಅಭಿಮಾನಿಗಳಿಗೆ ತಾನು ಸೇಫ್ ಆಗಿರುವ ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ಚಿತ್ರರಂಗಕ್ಕೆ ಈ ಸುದ್ದಿ ಆಘಾತವನ್ನು ನೀಡಿದೆ. ಹೀಗಾಗಿ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಕಡೆ ಚಿತ್ರರಂಗದ ಹಲವು ಗಣ್ಯರು ಆಗಮಿಸುತ್ತಿದ್ದಾರೆ. ಜೊತೆಗೆ ದರ್ಶನ್ ಅವರು ಆದಷ್ಟು ಬೇಗ ಗುಣಮುಖರಾಗುವಂತೆ ಪ್ರಾರ್ಥಿಸುತ್ತಿದ್ದಾರೆ. ಇನ್ನು ತನ್ನ ಗೆಳೆಯನಿಗೆ ಅಪಘಾತವಾಗಿರುವ ವಿಷಯ ತಿಳಿದ ಕಿಚ್ಚ ಸುದೀಪ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹೀಗೆ ಹೇಳಿದ್ದಾರೆ, ಆರೋಗ್ಯವಾಗಿರುವ ವಿಚಾರ ತಿಳಿದು ನನಗೆ ಸಂತಸವಾಯಿತು, ಆದಷ್ಟು ಬೇಗ ಗುಣಮುಖನಾಗು ನನ್ನ ಗೆಳೆಯ ದರ್ಶನ್ ಎಂದಿದ್ದಾರೆ. ಈ ಮೂಲಕವಾದರೂ ಕಿಚ್ಚ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಹೊಂದಾಗ್ತಾರಾ? ಯಾವುದೇ ಹೋರಾಟ ಸಭೆ ಸಮಾರಂಭಗಳಲ್ಲಿ ಕೈ ಹಿಡಿದು ಭಾಗವಹಿಸ್ತಾರಾ ಅನ್ನೋ ಕುತೂಹಲಕಾರಿ ಸಂಗತಿಯ ಬಗ್ಗೆ ಅಭಿಮಾನಿಗಳು ಚರ್ಚೆ ಮಾಡ್ತಿದ್ದಾರೆ. ಸುದೀಪ್ ತನ್ನೆಲ್ಲ ಅಹಂ ಬಿಟ್ಟು ಸ್ನೇಹದ ಹಸ್ತ ಚಾಚಿದ್ದಾರೆ. ಇದೀಗ ದರ್ಶನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಮೇಲೆ ಸ್ನೇಹದ ಕೊಂಡಿ ಮರುಗು ಜೋಡಣೆ ಸಾಧ್ಯ ನಿಂತಿದೆ.